ಬಾಂಬ್ ಬೆದರಿಕೆ ಕರೆ ಬಂದಿಲ್ಲ ಅಂತ ಹೇಳ್ತಾ ಇದೆ ಶಾಲೆಗಳು ಪೋಷಕರಿಗೆ ಮೆಸೇಜ್ ಅನ್ನು ರವಾನಿಸ್ತಾ ಇದೆ ಖಾಸಗಿ ಶಾಲೆಗಳು ಯಾವುದೇ ಬೆದರಿಕೆಯ ಮೇಲ್ ಬಂದಿಲ್ಲ ಭಯಪಡಬೇಡಿ ಅಂತ ಪೋಷಕರಿಗೆ ಮೆಸೇಜ್ ಅನ್ನು ಕಳಿಸಲಾಗ್ತಾ ಇದೆ ಬೆಂಗಳೂರಿನ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಮೆಸೇಜ್ ಬಂದಿದೆ ಆದರೆ ಉಳಿದಂತ ಶಾಲೆಗಳಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಬೆಳಗ್ಗೆನಿಂದಲೂ ಕೂಡ ಈ ಒಂದು ವಿಚಾರ ಏನಿದೆ ಪೋಷಕರ ಆತಂಕಕ್ಕೆ ಕಾರಣ ಆಗಿದೆ 15 ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಕರೆ ಬಂದಿದೆ ಆದರೆ ಉಳಿದಂತ ಶಾಲೆಗಳಲ್ಲೂ ಕೂಡ ಆ ಭಯ ಆತಂಕ ಇದೆ ಎಲ್ಲಿ ನಮ್ಮ ಮಕ್ಕಳು ಹೋಗಿರುವಂತ ಶಾಲೆಯಲ್ಲಿ ಏನಾಗ್ತಿದೆಯೋ ಅಂತ ಹಾಗಾಗಿ ಶಾಲೆಯ ಆಡಳಿತ ಮಂಡಳಿ ಪೋಷಕರಿಗೆ ಮೆಸೇಜ್ ಮಾಡ್ತಾ ಇದೆ ಉಳಿದಂತ ಶಾಲೆಯ ಆಡಳಿತ ಮಂಡಳಿ ಪೋಷಕರಿಗೆ ಮೆಸೇಜ್ ಮಾಡಿ ಭಯ ಪಡಬೇಡಿ ಬಾಂಬ್ ಬೆದರಿಕೆ ಕರೆ ನಮ್ಮ ಶಾಲೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಬಹುತೇಕ ಶಾಲೆಗಳಿಗೆ ಬೆದರಿಕೆಯ ಕರೆ ಇಲ್ಲ ಕೇವಲ 15 ಶಾಲೆಗಳಿಗಷ್ಟೇ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಬಾಂಬ್ ಬೆದರಿಕೆ ಕರೆ ಬಂದಿಲ್ಲ ಅಂತ ಹೇಳ್ತಾ ಇದೆ ಉಳಿದಂತ ಶಾಲೆಗಳು ಆದರೆ ಪೋಷಕರಿಗೆ ಆತಂಕ ಶುರುವಾಗಿದೆ ಈಗ ಹಾಗಾಗಿ ಶಾಲೆಯ ಆಡಳಿತ ಮಂಡಳಿ ಮೆಸೇಜ್ ಮಾಡ್ತಾ ಇದೆ ಪೋಷಕರಿಗೆ ಪೋಷಕರು ಇರುವಂತ ಗ್ರೂಪ್ ನಲ್ಲಿ ಮೆಸೇಜ್ ಗಳನ್ನು ಹಾಕ್ತಾ ಇದ್ದಾರೆ ನಮ್ಮ ಶಾಲೆಗೆ ಬಾಂಬ್ ಬೆದರಿಕೆಯ ಕರೆ ಬಂದಿಲ್ಲ ಪ್ಯಾನಿಕ್ ಆಗಬೇಡಿ ಆತಂಕ ಪಡಬೇಡಿ ನಿಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ಪೋಷಕರಿಗೆ ಮೆಸೇಜ್ ಅನ್ನು ಕಳಿಸ್ತಾ ಇದ್ದಾರೆ ಯಾವುದೇ ಬೆದರಿಕೆಯ ಮೇಲ್ ನಮಗೆ ಬಂದಿಲ್ಲ ಹಾಗಾಗಿ ಭಯ ಪಡಬೇಡಿ ಅಂತ ಬೆಂಗಳೂರಿನ 15 ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದ್ದು ಆ ಶಾಲೆಗಳಲ್ಲಿ ಆತಂಕ ಇದೆ ನಿಜ ಅದರ ಜೊತೆ ಜೊತೆಗೆ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆ ಪೋಷಕರ ಗ್ರೂಪ್ಗಳಿಗೆ ಶಾಲೆಗಳಿಂದ ಮೆಸೇಜ್ ಅನ್ನು ರವಾನೆ ಮಾಡಲಾಗಿದೆ ಕೆಲವು ಶಾಲೆಗಳಿಗೆ ಈಗಾಗಲೇ ರಜೆಯನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳನ್ನು ಕಳಿಸಿದ್ದಾರೆ ಮನೆಗೆ ಯಾಕಂದ್ರೆ ಪೋಷಕರು ಆತಂಕಗೊಳ್ಳುತ್ತಾರೆ ಅಂತ ಬೆಳಗಿನಿಂದಲೂ ಕೂಡ ಈ ಸುದ್ದಿ ಬಹಳಷ್ಟು ಸದ್ದು ಮಾಡ್ತಾ ಇದೆ ಆತಂಕಕ್ಕೆ ಕಾರಣವಾಗ್ತಾ ಇದೆ ಪೋಷಕರು ಅನಗತ್ಯವಾಗಿ ಗಾಬರಿಯಾಗೋದು ಬೇಡ ನಮ್ಮ ಶಾಲೆಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿಲ್ಲ ಭಯ ಪಡಬೇಡಿ ಅಂತ ಶಾಲೆಯ ಆಡಳಿತ ಮಂಡಳಿ ಪೋಷಕರಿಗೆ ಮೆಸೇಜ್ ಅನ್ನು ಕಳಿಸ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಕೆಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕೆಲ ಶಾಲೆಗಳಿಂದ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಪೋಷಕರು ಯಾವುದು ಟೆನ್ಷನ್ ಬೇಡ ಅಂತ ಮಕ್ಕಳನ್ನು ಶಾಲೆಯಿಂದ ಕರ್ಕೊಂಡು ಹೋಗಿದ್ದಾರೆ ಬಹುತೇಕ ಶಾಲೆಗಳು ನಿರಾತಂಕವಾಗಿ ಕ್ಲಾಸ್ ಅನ್ನು ನಡೆಸ್ತಾ ಇದೆ ಕೆಲ ಶಾಲೆಗಳಿಂದ ಮಕ್ಕಳನ್ನು ಪೋಷಕರು ಕರ್ಕೊಂಡು ಹೋದ್ರೆ ಇನ್ನೂ ಕೆಲವೊಂದಷ್ಟು ಶಾಲೆಗಳಲ್ಲಿ ನಿರಾತಂಕವಾಗಿ ಕ್ಲಾಸ್ ನಡೀತಾ ಇದೆ ಕೆಲವು ಶಾಲೆಗಳು ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದೆ ಬಹುತೇಕ ಶಾಲೆಗಳು ಎಂದಿನಂತೆ ನಡೀತಾ ಇದೆ ಪೋಷಕರ ಗ್ರೂಪ್ಗಳಿಗೆ ಶಾಲೆಗಳಿಂದ ಮೆಸೇಜ್ ರವಾನೆ ಆಗ್ತಾ ಇದೆ ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಯಾವುದೇ ಬೆದರಿಕೆ ಮೇಲ್ ಬಂದಿಲ್ಲ ನಮಗೆ ಭಯ ಪಡಬೇಡಿ ಅಂತ ಏನು ಬೆಂಗಳೂರಿನ 15 ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯ ಇಮೇಲ್ ಇದರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಕೊಡ್ತಾ ಇದೆ ಬಸವೇಶ್ವರ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಶಾಲೆಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಪೋಷಕರು ಈಗಾಗಲೇ ಶಾಲೆಯ ಮುಂಭಾಗದಲ್ಲಿ ಬಂದು ನಿಂತಿದ್ದಾರೆ ಶಾಲೆಗಳಲ್ಲಿನ ಸುರಕ್ಷತೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇದೆ ಪೋಷಕರೇ ಬಾಂಬ್ ಬೆದರಿಕೆಯ ಬಗ್ಗೆ ಭಯ ಬೇಡ ಮಕ್ಕಳ ಸುರಕ್ಷತೆಯ ಬಗ್ಗೆ ಆತಂಕ ಬೇಡ ಎಲ್ಲಾ ಶಾಲೆಗಳಲ್ಲೂ ಕೂಡ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ ಶಾಲೆಗಳಲ್ಲಿನ ಸುರಕ್ಷತೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇದೆ ಬೆಂಗಳೂರಿನ 15 ಶಾಲೆಗಳಿಗೆ ಹುಸಿ ಬಾಂಬ್ ಮೇಲ್ ಕಳಿಸಿದ್ದಾರೆ ಕಿಡಿಗೇಡಿಗಳು ಉಳಿದಂತೆ ಎಲ್ಲಾ ಶಾಲೆಗಳು ಕೂಡ ಸೇಫ್ ಆಗಿದೆ ಆದರೂ ಕೂಡ ಅಲ್ಲಿನ ಪೋಷಕರಲ್ಲಿ ಆತಂಕ ಇದ್ದು ಶಾಲೆಯ ಆಡಳಿತ ಮಂಡಳಿಯವರು ಪೋಷಕರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯಾದಂತಹ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿಲ್ಲ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಸೇಫ್ ಆಗಿದ್ದಾರೆ ಅಂತ ಆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೀವಿ ಬಸವೇಶ್ವರ ನಗರದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಬಾಂಬ್ ಬೆದರಿಕೆಯ ಇಮೇಲ್ ಏನಿದೆ ಈ ಸುದ್ದಿ ಬಹಿರಂಗವಾಗಿ ಇಷ್ಟೊತ್ತು ಕಳೆದಿದೆ ಈಗ ಪೋಷಕರು ಸಹಜ ಆತಂಕ ಆಗಿದ್ದಾರೆ ಒಂದಷ್ಟು ಅಗತ್ಯ ಕ್ರಮವನ್ನ ಶಾಲೆಗಳಲ್ಲೂ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ
ಕಥೆ ಹೌದು ಪ್ರಮುಖವಾಗಿ ಬೆಂಗಳೂರಿನಾದ್ಯಂತ 15 ಶಾಲೆಗಳಿಗೆ ಏನು ಬಾಂಬ್ ಇಮೇಲ್ ಬಂದಿರುವಂತದ್ದು ಅಂದ್ರೆ ಉಸಿ ಬಾಂಬ್ ಇಮೇಲ್ ಬಂದಿರತಕ್ಕಂತದ್ದು ಈ ಇಮೇಲ್ ನಿಂದಲೇ ಅಕ್ಕಪಕ್ಕದ ಶಾಲೆಗಳು ಕೂಡ ಈಗ ಏನು ಕ್ಲೋಸ್ ಮಾಡಿದ ಅಂದ್ರೆ ರಜೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಏನು ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ನ ಕೂಗಳತೆ ದೂರದಲ್ಲಿ ಇರತಕ್ಕಂತ 100 ಮೀಟರ್ ದೂರದ ಅಳತೆಯಲ್ಲಿ ಇರತಕ್ಕಂತ ಫ್ಲಾರೆನ್ಸ್ ಪ್ರೌಢಶಾಲೆ ಏನಿದೆ ಈ ಒಂದು ಶಾಲೆ ಈಗ ಯಾವದೇ ರೀತಿಯಂತ ಮೇಲ್ ಬಂದಿಲ್ಲ ಆದ್ರೆ ಪೋಷಕರಿಗೆ ಮೆಸೇಜ್ ಅನ್ನು ಮಾಡ್ಲಿ ಹೇಳಲಾಗಿದೆ ಅಂದ್ರೆ ನಿಮ್ಮ ಮಗು ಸೇಫ್ ಆಗಿದೆ ನಮ್ಮ ಶಾಲೆಯಲ್ಲಿ ಯಾವದೇ ರೀತಿಯಂತ ಉಸಿ ಬಾಂಬ್ ಮೇಲ್ ಬಂದಿಲ್ಲ ನೀವು ಆತಂಕ ಪಡೋದು ಬೇಡ ಅಂತ ಮೆಸೇಜ್ ಮಾಡಿದ್ರು ಸೇಫ್ಟಿ ಪರ್ಪಸ್ ಗೆ ನಿಮ್ಮ ಮಗುವನ್ನ ನಾವು ಒಂದು ಕಡೆ ಅಂದ್ರೆ ಸುರಕ್ಷಿತವಾಗಿ ಇಡಲಾಗಿದೆ ನೀವು ಬಂದು ಮಗುವನ್ನ ಕರ್ಕೊಂಡು ಹೋಗಿ ನಾವು ರಜೆಯನ್ನ ಘೋಷಣೆ ಮಾಡಿದೀವಿ ಇವತ್ತು ಮತ್ತೆ ಜೊತೆಗೆ ಲೋಕಲ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿ ನಮ್ಮ ಶಾಲೆಯನ್ನು ಕೂಡ ಸರ್ಚ್ ಮಾಡಿ ಅನ್ನೋದನ್ನ ಕೂಡ ತಿಳಿಸ್ತೇವೆ ಅನ್ನೋದನ್ನ ಕೂಡ ಈಗಾಗಲೇ ಏನು ಶಾಲೆಯ ಆಡಳಿತ ಮಂಡಳಿ ಈಗಾಗಲೇ ಪೋಷಕರಿಗೆ ಹೇಳಿರತಕ್ಕಂತ ಪ್ರಮುಖವಾಗಿ ಇದು ಬಸವೇಶ್ವರ ನಗರದ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಶಾಲೆಗಳಲ್ಲೂ ಕೂಡ ಇರತಕ್ಕಂತ ಏನು ಶಾಲೆಗಳಲ್ಲಿ ಮಾಡಿರತಕ್ಕಂತ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದ್ರೆ ಶ್ವೇತಾ ಬೆಂಗಳೂರಿನಾದ್ಯಂತ ಒಂದು ಕಡೆ ನಾವು ಪೋಷಕರನ್ನ ಜನರಲ್ ಆಗಿ ಮಾತಾಡ್ತಾ ಹೋದಂತ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಯಾವಾಗ ಬಿತ್ತರ ಆಗ್ತಾ ಬಂತು ಎಲ್ಲಾ ಪೋಷಕರು ಕೂಡ ಆಯಾ ಶಾಲೆಯ ಮ್ಯಾನೇಜ್ಮೆಂಟ್ ಗಳಿಗೆ ಮೆಸೇಜ್ ಅಂದ್ರೆ ಪೇರೆಂಟ್ಸ್ ಗ್ರೂಪ್ ಗಳನ್ನು ಮಾಡಿರ್ತಾರೆ ಆ ಪೇರೆಂಟ್ಸ್ ಗ್ರೂಪ್ ಗಳಲ್ಲಿ ವಾಟ್ಸ್ಆಪ್ ಮೂಲಕ ಮೆಸೇಜ್ ಅನ್ನು ಮಾಡಿರ್ತಕ್ಕಂತದ್ದು ಅಂದ್ರೆ ಶಾಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಕೂಡ ತಿಳ್ಕೊಳ್ಳೋ ಅಂತ ರಿಟಲ್ಲಿ ಕೂಡ ಪೇರೆಂಟ್ಸ್ ಅವರು ಮೆಸೇಜ್ ಅನ್ನು ಹಾಕಿರ್ತಕ್ಕಂತದ್ದು ಅದಕ್ಕೆ ಸೂಕ್ತವಾದಂತ ಕ್ರಮವನ್ನ ಅಂದ್ರೆ ಆ ಮ್ಯಾನೇಜ್ಮೆಂಟ್ ಕೂಡ ರಿಪ್ಲೈ ಮಾಡಿರ್ತಕ್ಕಂತದ್ದು ಅಂದ್ರೆ ಶಾಲೆಗಳಲ್ಲಿ ಉಸಿ ಬಾಂಬ್ ಕರೆ ಇಮೇಲ್ ನಮ್ಮ ಶಾಲೆಗೆ ಬಂದಿದ್ರೆ ಅದನ್ನ ನಿಮ್ಮ ಬಂದಿದೆ ನಾವು ಇದಕ್ಕೆ ಈಗಾಗಲೇ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ರೆ ತಾವು ನಿಮ್ಮ ಮಕ್ಕಳು ಸೇಫ್ ಆಗಿ ಒಂದು ಕಡೆ ನಾವು ಇಡಲಾಗಿದೆ ಅನ್ನೋದನ್ನ ಕೂಡ ಕೊಟ್ಟಿದ್ರೆ ಯಾವ ಶಾಲೆಗಳಿಗೆ ಮೇಲ್ ಬಂದಿಲ್ಲ ಅಲ್ಲಿ ಅವರು ಕೂಡ ಮೆಸೇಜ್ ಮಾಡಿ ತಿಳಿಸ್ತಾ ಇರ್ತಕ್ಕಂತಂದ್ರೆ ಶಾಲೆಯಲ್ಲಿ ಯಾವ ರೀತಿಯಂತ ಮೇಲ್ ಬಂದಿಲ್ಲ ಮಕ್ಕಳನ್ನ ಕೂಡ ನಾವು ಸೇಫ್ ಆಗಿ ಇಡಲಾಗಿದೆ ನಾವು ಈ ಸೆನ್ಸಿಟಿವ್ ಇರುವಂತ ಶಾಲೆಗಳಲ್ಲಿ ನಾವು ಈ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತೆ ಜೊತೆಗೆ ಕೆಲವರು ಏನು ಪೋಷಕರು ಆತಂಕ ಪಡುವಂತ ಸ್ಥಿತಿ ನಿರ್ಮಾಣ ಆಗಿರತಕ್ಕಂತದ್ದು ಏನಿದೆ ಅಂತವರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ರೀತಿಯಲ್ಲಿ ಕೂಡ ಮುಂದಾಗಿರತಕ್ಕಂತದ್ದು ಕೆಲವೊಬ್ಬರು ಮಕ್ಕಳನ್ನ ಅಂದ್ರೆ ಸೇಫ್ ಆಗಿ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕ ನಂತರ ಆಯ್ತು ಶಾಲೆ ಮುಗಿದ ನಂತರವೇ ಕರ್ಕೊಂಡು ಹೋಗ್ತೀವಿ ಅನ್ನೋದನ್ನ ಕೂಡ ಪೋಷಕರು ಈಗಾಗಲೇ ಮ್ಯಾನೇಜ್ಮೆಂಟ್ ಕಡೆ ಹೇಳಿರ್ತಕ್ಕಂಥದ್ದು ಅಂದ್ರೆ ಇದು ಒಂದು ಕಡೆ ಎಲ್ಲ ಬೆಂಗಳೂರಿನಾದ್ಯಂತ ಎಲ್ಲಾ ಕಡೆ ಭಾಗದಲ್ಲೂ ಕೂಡ ಇದೇ ರೀತಿ ಆಗ್ತಿರ್ತಕ್ಕಂಥದ್ದು ಒಂದು ಈ ಒಂದು ಮೇಲೀಗ ಸಾಕಷ್ಟು ಪೋಷಕರಿಗೆ ತಲೆನೋವಾಗಿರ್ತಕ್ಕಂಥದ್ದು ಅಂದ್ರೆ ಏನು ಮಕ್ಕಳನ್ನ ಶಾಲೆಗೆ ಬಿಟ್ಟು ಆಫೀಸ್ಗೆ ಹೋಗಿರ್ತಾರೆ ಅಲ್ಲಿ ಈ ರೀತಿಯಾದಂತಹ ಮೆಸೇಜ್ ಬಂದಂತ ತತ್ಕ್ಷಣ ಒಂದು ಕೂಡಲೇ ಅಂದ್ರೆ ಆತಂಕಗೊಳಗಾಗೋದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಾಗಿ ಅದೇ ರೀತಿಯಾಗಿ ಪೋಷಕರು ಕೂಡ ಸ್ಥಳೀಕವಾಗಿ ಮನೆಯಲ್ಲಿರ್ತಕ್ಕಂಥ ಯಾರಿರ್ತಾರೆ ಅಂದ್ರೆ ಪೋಷಕರು ಅವ್ರಿಗೆ ತಿಳಿಸಿ ಮಗುವನ್ನ ಕರ್ಕೊಂಡು ಬಾ ಅನ್ನೋ ನಿಟ್ಟಿನಲ್ಲಿ ಕೂಡ ಮೆಸೇಜ್ ಮಾಡಿದ್ರೆ ಈ ಸುತ್ತಮುತ್ತಲ ಅಂದ್ರೆ ಬಸವೇಶ್ವರ ನಗರದ ಸುತ್ತಮುತ್ತ ಶಾಲೆಗಳಿಗೆ ರಜೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಹಂತ ಹಂತವಾಗಿ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಬಂದಿರತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಬಂದಿರತಕ್ಕಂಥದ್ದು ಕೇವಲ ಏನು ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಏನಿದೆ ಆ ಒಂದು ಸ್ಕೂಲ್ ಮಾತ್ರ ಇಮೇಲ್ ಬಂದಿರತಕ್ಕಂಥದ್ದು ಇನ್ನ ಉಳಿದಂತೆ ಯಾವುದೇ ಸ್ಕೂಲ್ಗೆ ಬಂದಿಲ್ಲ ಆ ಒಂದು ಸ್ಕೂಲ್ ನಲ್ಲಿ ಕಂಪ್ಲೀಟ್ ಆಗಿ ಏನು ಸರ್ಚ್ ಅನ್ನು ಮಾಡಬೇಕು ಮತ್ತೆ ತಪಾಸಣೆ ಮಾಡಬೇಕು ಬಾಂಬ್ ಸ್ಕ್ವಾಡ್ ಆಗಿರಬಹುದು ಶ್ವಾನದಳ ಆಗಿರಬಹುದು ಮತ್ತೆ ಲೋಕಲ್ ಸ್ಟೇಷನ್ ಲೋಕಲ್ ಪೊಲೀಸ್ ಠಾಣೆ ಆಗಿರಬಹುದು ಟೀಮ್ಗಳಾಗಿರ್ಬೋದು ಎಫ್ ಎಸ್ ಆರ್ ಟೀಮ್ ಆಗಿರ್ಬೋದು ಇದೆಲ್ಲವೂ ಕೂಡ ಬಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಚೆಕ್ ಮಾಡಿ ಈಗಾಗಲೇ ತೆರಳಿದ್ದಾರೆ ಇನ್ನ ಸ್ಥಳೀಕವಾಗಿ ಈಗಾಗಲೇ ಏನು ಮುಖ್ಯಮಂತ್ರಿಗಳು ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ರೆ ಆಯಾ ಠಾಣಾ ಭಾಗದಲ್ಲಿ ಯಾವೆಲ್ಲ ಶಾಲೆಗಳಿದೆ ಆ ಶಾಲೆಗಳನ್ನ ಕೂಡ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಏನು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಈಗ ಲೋಕಲ್ ಪೊಲೀಸ್ನವರು ಒಂದು ಬೀಟ್ ಅನ್ನ ಮಾಡ್ಕೊಂಡು ಅಂದ್ರೆ ಇಂತಿಷ್ಟು ಶಾಲೆಗೆ ಇಂತಿಷ್ಟು ಜನ ಅಂದ್ರೆ ಸಿಬ್ಬಂದಿಗಳು ಅಂತ ನೇಮಕವನ್ನ ಮಾಡಿ ಆ ಶಾಲೆಗೆ ಹೋಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಶ್ವೇತಾ ಓಕೆ ಹಾಗಾದ್ರೆ ಮಂಜುನಾಥ್ ಈಗ ಆಯಾ ಶಾಲೆಗಳಲ್ಲಿ ಕಂಪ್ಲೀಟ್ ಈಗ ಬಾಂಬ್ ಸ್ಕ್ವಾಡ್ ಆಗ್ಲಿ ಅಥವಾ ಶ್ವಾನದಳ ಪರಿಶೀಲನೆ ಏನು ನಡೆಸ್ತಾ ಇತ್ತು ಅದು ಕಂಪ್ಲೀಟ್ ಆಗಿ ಈಗ ಮುಗಿದಿದೆ ಅದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಕನ್ಫರ್ಮ್ ಆಗಿದೆ ಹಾಗಾದ್ರೆ ಖಂಡಿತವಾಗಿಯೂ ಹೌದು ಅಂದ್ರೆ ಶ್ವೇತಾ ಬೆಳಗ್ಗೆ ಏನು 8 ಗಂಟೆಗೆ ಶಾಲಾ ಮಕ್ಕಳು ಬರ್ತಾರೆ ಬಂದ ಸಂದರ್ಭದಲ್ಲಿ ಮೇಲ್ ಬಂದಿರುತ್ತೆ ಆ ಮೇಲನ್ನ ಆಡಳಿತ ಮಂಡಳಿ ಸೂಕ್ತ ಅಂದ್ರೆ ಯಾವಾಗ ಆ ಒಂದು ಮೇಲ್ ಬರುತ್ತೆ ಮೇಲ್ ಬಂದ ತತ್ಕ್ಷಣವೇ ಮಕ್ಕಳನ್ನ ಏನು ಶಾಲಾ ಹೊರಭಾಗದಲ್ಲಿ ಆವರಣ ಇರುತ್ತೆ ಆ ಆವರಣಕ್ಕೆ ಕರೆತರ್ತಾರೆ ಕರೆತಂದು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಕೂಡಲೇ ಮೆಸೇಜ್ ಅನ್ನು ಕಳಿಸ್ತಾರೆ ಮತ್ತೆ ಪೋಷಕರಿಗೂ ಕೂಡ ಮೆಸೇಜ್ ಅನ್ನು ಕಳಿಸ್ತಾರೆ ಈ ರೀತಿಯಾಗಿ ಬಂದಿದೆ ನೀವು ಆತಂಕ ಪಡೋದು ಬೇಡ ಅಂತ ಪೋಷಕರಿಗೆ ಮೆಸೇಜ್ ಅನ್ನು ಮಾಡಿದ್ರೆ ಸೂಕ್ತ ಅಂದ್ರೆ ಪೊಲೀಸ್ ಠಾಣೆಗೆ ಲೋಕಲ್ ಪೊಲೀಸ್ ಠಾಣೆಗೆ ಮೆಸೇಜ್ ಅನ್ನು ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತ ತಿಳಿಸ್ತಾರೆ ಕೂಡಲೇ ಬಾಂಬ್ ಸ್ಕ್ವಾಡ್ ದಳ ಮತ್ತೆ ಶ್ವಾನದಳ ಮತ್ತೆ ಜೊತೆಗೆ ಎಫ್ ಎಸ್ ಆರ್ ಟಿಮ್ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ನೋಡಿದರೆ ಈಗ ಯಾವುದೇ ರೀತಿಯಂತಹ ವಸ್ತುಗಳು ಕಂಡು ಬಂದಿಲ್ಲ ಹಾಗಾಗಿ ಬಾಂಬ್ ಸ್ಕ್ವಾಡ್ ದಳ ಮತ್ತೆ ಶ್ವಾನದಳ ಇವೆಲ್ಲವೂ ಕೂಡ ವಾಪಸ್ ಆಗಿರ್ತಕ್ಕಂಥ ಸದ್ಯ ಸ್ಥಳದಲ್ಲಿನ ಕೂಡ ಪೊಲೀಸ್ನವರು ಮೊಕ್ಕಾಮನ್ನ ಹೊಡೆದ ಅಂದ್ರೆ ಏನು ಮೇಲ್ ಬಂದಿರತಕ್ಕಂಥ ಶಾಲೆಗಳಿದೆ ಆ ಒಂದು ಶಾಲೆಗಳಲ್ಲಿ ಮೊಕ್ಕಾಮನ್ನ ಹೊಡಿರ್ತಕ್ಕಂಥದ್ದು ಇನ್ನ ಸುತ್ತಮುತ್ತಲಿನ ಶಾಲೆಗಳಿಗೂ ಕೂಡ ಏನು ಮ್ಯಾನೇಜ್ಮೆಂಟ್ಗೆ ವಿಚಾರವನ್ನು ಮುಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಂತ ಆತಂಕ ಪಡೋದು ಬೇಡ ನೀವು ಸ್ವಲ್ಪ ಕೇರ್ಫುಲ್ ತಗೊಳ್ಳಿ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿರೋದನ್ನ ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಿದ್ರೆ ಹಾಗಾಗಿ ಮ್ಯಾನೇಜ್ಮೆಂಟ್ ಇದೆ ಹ್ಯಾಂಡಲ್ ಮಾಡಿದೆ ಕೆಲವೊಂದು ಶಾಲೆಗಳಲ್ಲಿ ಇನ್ನುಳಿದಂತೆ ಯಾವೆಲ್ಲ ಶಾಲೆಗಳಿಗೆ ಮೇಲ್ ಬಂದಿದೆ ಆ ಮೇಲ್ನಲ್ಲಿ ಸ್ಥಳೀಯ ಪೊಲೀಸ್ನವರು ಅಲ್ಲಿ ಮೊಕ್ಕಾಮನ್ನ ಹೊಡಿದ್ರೆ ಈಗಾಗಲೇ ಸರ್ಚಿಂಗ್ ಪ್ರೊಸೆಸ್ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಶ್ವೇತಾ
ಓಕೆ ಮಂಜುನಾಥ್, ಇನ್ನು ಇದರ ಬಗ್ಗೆ ಪೋಷಕರು ಏನಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಮಕ್ಕಳನ್ನ ಶಾಲೆ ಕಳಿಸಿದ ಮೇಲೆ ಈ ತರದ ಬೆಳವಣಿಗೆ ಪೋಷಕರನ್ನ ನಿಜಕ್ಕೂ ಕೂಡ ಕಂಗಾಲಾಗಿಸುತ್ತೆ. ಯಾಕಂದ್ರೆ ನಾಳೆ ಬೆಳಗಾದ್ರೆ ಮತ್ತೆ ಶಾಲೆ ಕಳಿಸಬೇಕು. ಈ ತರದ ಆತಂಕ ಶಾಲೆಯ ಆವರಣದ ಒಳಗಡೆನೆ ಇದ್ರೆ ಬಹಳ ಭಯ ಇದು ಪೋಷಕರಿಗೂ ಕೂಡ. ಸೋ ಈ ಬೆಳವಣಿಗೆ ಬಗ್ಗೆ ಪೋಷಕರು ಏನು ಹೇಳ್ತಾ ಇದ್ದರು? ಖಂಡಿತವಾಗಿಯೂ ಶ್ವೇತಾ, ಇದು ಬಹಳ ದೊಡ್ಡ ಆತಂಕದ ಬೆಳವಣಿಗೆ ಅಂತಾನೆ ಹೇಳಬಹುದು. ಯಾಕಂದ್ರೆ ನಾವು ಬೆಳಗ್ಗೆ ಕೆಲವೊಬ್ಬರನ್ನ ನಾವು ಮಾತಾಡಿಸೋ ಸಂದರ್ಭದಲ್ಲಿ ಬಹಳ ಕೆಟ್ಟದಾಗಿ ಬೈದೋದ್ರೆ ಅವರ ಟೆನ್ಷನ್ ಅಷ್ಟಿತ್ತು ಅಂದ್ರೆ ಪ್ರಮುಖವಾಗಿ ನಾವು ಬಂದು ಏನಾಯ್ತು ಅಂತ ಕೇಳಿದ ಸಂದರ್ಭದಲ್ಲಿ ನನಗೆ ಅಂದ್ರೆ ಅವರು ಬೇರೆ ರೀತಿಯಲ್ಲೇ ಮಾತಾಡಿದ್ರು, ನಾವು ಅವರನ್ನ ಮಾತಾಡಿಸ್ಲಿಕ್ಕೆ ಹೋಗಲಿಲ್ಲ ಮತ್ತೆ. ಯಾಕಂದ್ರೆ ಅವರ ಪರಿಸ್ಥಿತಿ ನಮಗೆ ಅರ್ಥ ಆಯ್ತು ಅಂದ್ರೆ ಯಾವಾಗ ಮೆಸೇಜ್ ಬಂತು, ಹುಸಿ ಬಾಂಬ್ ಕರೆ ಅಂದ್ರೆ ಬಾಂಬ್ ಕರೆ ಅಂತ ಮೆಸೇಜ್ ಇಮೇಲ್ ಬಂದಿದೆ ಅಂತ ಮೆಸೇಜ್ ಬಂತು, ಕೂಡಲೇ ಪೋಷಕರು ಶಾಲೆಗೆ ಬರ್ತಾರೆ. ಅಂದ್ರೆ ಅವರ ಕೆಲಸ ಕಾರ್ಯ ಇರಬಹುದು ಮತ್ತೆ ಅವರ ಬೇರೆ ಯಾವುದೋ ಪರ್ಸನಲ್ ಕೆಲಸಗಳಿರುತ್ತೆ, ಆ ಕೆಲಸಗಳನ್ನ ಬಿಟ್ಟು ಶಾಲೆಗೆ ಬರ್ತಾರೆ ಮತ್ತೆ ತನ್ನ ಮಕ್ಕಳೇನಿದೆ ಆ ಮಕ್ಕಳ ಮೇಲೆ ಬಹಳ ಅಪಾರವಾದಂತ ಪ್ರೀತಿನ ಹೊಂದಿರ್ತಾರೆ. ಆ ಪ್ರೀತಿಯ ಮೇರೆಗೆ ಬಂದಿರ್ತಾರೆ, ಏನಾಗುತ್ತೋ ಏನಾಗಿದೆಯೋ ಅನ್ನೋ ಟೆನ್ಷನ್ ಅಲ್ಲಿ ಕೂಡ ಇರ್ತಾರೆ. ಸದ್ಯ ಈಗ ಒಂದು ನಿರಾಳ ಆಗಿರ್ತಕ್ಕಂತದ್ದು ಹುಸಿ ಬಾಂಬ್ ಇಮೇಲ್ ಅಂತ ಗೊತ್ತಾಗ್ತಿದಂತೆ ಒಂದಷ್ಟು ಪೋಷಕರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಇವತ್ತಿನ ದಿನ ಮಾತ್ರ ಸಾಕಷ್ಟು ಪೋಷಕರಿಗೆ ಕರಾಳ ದಿನ ಅಂತಾನೆ ಹೇಳ್ಬೋದು. ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಶಾಲೆಗೆ ಕಳಿಸಿ ಈ ರೀತಿಯಾಗಿ ಆದ್ರೆ ಮುಂದಿನ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಪೋಷಕರು ಏನೆಲ್ಲ ಬೇರೆ ಬೇರೆ ಕೆಲಸಗಳನ್ನು ತೊಡ್ಕೊಂಡಿರ್ತಾರೆ ಮತ್ತೆ ಎಲ್ಲಿಂದ ದೂರ ಇದ್ರೆ ಬರೋದಾದ್ರೂ ಹೇಗಿರೋದನ್ನ ಕೂಡ ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಶ್ವೇತಾ. ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.